ಎಲ್ರಿಗೂ ನಮಸ್ಕಾರ. 13-12-2021 ಇವತ್ತಿಂದ ತುಮಕೂರಿಗೆ 4 ಟ್ರೈನ್ ಟರ್ಮಿನೇಟ್ ಆಗುತ್ತೆ. ಡಿಸೆಂಬರ್ 4ರಂದು ಸೌತ್ ಈಸ್ಟರ್ನ್ ರೈಲ್ವೇಸ್ ಇದನ್ನು ಟ್ವೀಟ್ ಮಾಡಿದ್ರು, ಇಂಟ್ರೊಡಕ್ಷನ್ ಆಫ್ ನ್ಯೂ ಟ್ರೈನ್ ಸರ್ವಿಸ್, ಎಕ್ಸ್ಟೆನ್ಷನ್ ಆಫ್ ಟ್ರೈನ್ ಸರ್ವಿಸ್ ಅಂತ. ಮೊದಲು ಹೊಸ ಗಾಡಿದು ನೋಡೋಣ. 06591, 06592 ತುಮಕೂರು ಶಿವಮೊಗ್ಗ ಟೌನ್, ತುಮಕೂರು ಡೈಲಿ ಅನ್ರಿಸರ್ವ್ಡ್ ಪ್ಯಾಸೆಂಜರ್ ಸ್ಪೆಷಲ್. ಈ ಗಾಡಿ ಹೊಸದಂತ ಹೇಳೋಕ್ಕಾಗಲ್ಲ, ಆಲ್ರೆಡಿ 5622272228 ಶಿವಮೊಗ್ಗ ಬೆಂಗಳೂರು ಪ್ಯಾಸೆಂಜರ್ ಓಡ್ತಿತ್ತು ಕೋವಿಡ್ ಮುಂಚೆ. ಅದ್ರ ಬದಲು ಇದನ್ನು ಓಡಿಸ್ತಿದ್ದಾರೆ. ಬಟ್ ಏನಂದರೆ ಬೆಂಗಳೂರು ಬರ್ತಿಲ್ಲ, ತುಮಕೂರೆಲ್ಲ ಲಾಸ್ಟ್ ಆಗ್ತದೆ. ನೆಕ್ಸ್ಟ್ ಎಕ್ಸ್ಟೆನ್ಷನ್ ಅಂತ ಹಾಕಿದ್ದಾರೆ 07345, 07346 ಚಾಮರಾಜನಗರ್ ಬೆಂಗಳೂರು ಚಾಮರಾಜನಗರ್ ಅನ್ರಿಸರ್ವ್ಡ್ ಪ್ಯಾಸೆಂಜರ್ ಸ್ಪೆಷಲ್ ಅಪ್ ಟು ತುಮಕೂರು. ಸೊ ಇದು ತುಮಕೂರು ತನಕ ಎಕ್ಸ್ಟೆಂಡ್ ಆಗ್ತಿದೆ. ಮೊದಲು ಬೆಂಗಳೂರು ತನಕ ಓಡ್ತಿತ್ತು ಚಾಮರಾಜನಗರ ಬೆಂಗಳೂರು, ಇವಾಗ ತುಮಕೂರು ತನಕ ಹೋಗ್ತಿದೆ. ಬೆಂಗಳೂರಲ್ಲಿ ಚೇಂಜ್ ಓವರ್ ಆಗ್ತಿತ್ತು ಮುಂಚೆ ರೇಖೋ, ಇವಾಗ ತುಮಕೂರಲ್ಲಿ ಆಗುತ್ತೆ, ಅಷ್ಟೇ ವ್ಯತ್ಯಾಸ. ಇವತ್ತು ಬೆಳಗಿಂದ ಎಕ್ಸ್ಟೆನ್ಷನ್ ಸ್ಟಾರ್ಟ್ ಆಯಿತು. ಮೊದಲು 07345 ಚಾಮರಾಜನಗರ ತುಮಕೂರು. ಈ ಗಾಡಿ ಆ್ಯಕ್ಚುಲಿ ನೋಡಿದ್ರಿ ಅಂದರೆ ಮೈಸೂರು ತನಕ ಸಿಂಗಲ್ ಲೈನ್, ಮೈಸೂರಿಂದ ತುಮಕೂರು ಇಡೀ ಡಬಲ್ ಲೈನ್, ಎಲೆಕ್ಟ್ರಿಫೈಡ್ ಕೂಡ. ಬಟ್ ಎಲೆಕ್ಟ್ರಿಫಿಕೇಷನ್ ದೊಡ್ಡ ವ್ಯತ್ಯಾಸ ಅಂತ ತರಲ್ಲ, ಯಾಕಂದರೆ ಲೈನ್ ಸ್ಪೀಡ್ 110, 110. ಡೀಸೆಲ್ ಲೋಕೋನು ಸರಿ, ನಮ್ಮ ಹತ್ರ ಇರೋ ಎಲೆಕ್ಟ್ರಿಕ್ ಲೋಕೋನು ಸರಿ, ಎರಡೂ 110 ಆರಾಮ್ಸೆ ಹೊಡೆಯುತ್ತೆ. ಸೊ ಎಲೆಕ್ಟ್ರಿಫಿಕೇಷನ್ ಇಲ್ಲಿ ಫ್ಯಾಕ್ಟ್ರಿ ಅಂತ ತೊಗೊಳಕ್ಕಲ್ಲ, ಬಟ್ ಡಬಲ್ ಲೈನ್ ಫ್ಯಾಕ್ಟ್ರಿ ತೊಗೊಳ್ಳೇಬೇಕು. ಡಬಲ್ ಲೈನ್ ಇದ್ದರೂ ಸಿಕ್ಕಾಪಟ್ಟೆ ಜಾಸ್ತಿ ರನ್ನಿಂಗ್ ಟೈಮ್. ನೀವು ನೋಡಿದ್ರೆ ಅಂದರೆ ನಾಯಂಡಳ್ಳಿ ಇಂದ ಬೆಂಗಳೂರು ಬಂದು 8 ಕಿಲೋಮೀಟ್ರು, ನಾಯಂಡಳ್ಳಿ 11:38 ಕೊಟ್ಟಿದ್ದಾರೆ. KSR ಬೆಂಗಳೂರು ಬಂದು 1:15, ಸಿಕ್ಕಾಪಟ್ಟೆ ಸ್ಲ್ಯಾಕ್ ಕೊಟ್ಟಿದ್ದಾರೆ. ಇದು ಡಬಲ್ ಲೈನ್ ಸೆಕ್ಷನ್. ಇವತ್ತು ಆ ಗಾಡಿ ಹಿಡಿಯೋಕ್ಕೂ ಹೋಗಿದ್ದೆ. ಸೊ ಸ್ಟೇಟಸ್ ಚೆಕ್ ಮಾಡ್ತಿದ್ದಾಗ ಬೆಂಗಳೂರಿಗೆ 12:10ಗೆ ಬಂದಿದೆ. ಸೊ ಆರಾಮ್ಸೆಗೆ 1 ಗಂಟೆ ಕಡಿಮೆ ಮಾಡ್ಬೋದು ಈ ಗಾಡಿಗೆ. ಬಟ್ ಆಪರೇಷನಲ್ ರೀಸನ್ಸ್ ಅಂತ ಹೇಳ್ತಾರೆ ಕೇಳಿದ್ರೆ. ಸೊ ಅದರಿಂದ ಇವಾಗ ಯಾರಾದರೂ ಕೆಂಗೇರಿಯಿಂದ ತುಮಕೂರು ಹೋಗಬೇಕು ಅಂದರೆ ಸಿಟಿಯಲ್ಲಿ ತುಂಬದು ಕೂತ್ಕೊಂಡು ಕಾಯ್ತಿರ್ತಾರೆ ಟ್ರೈನಲ್ಲೇ. ಸೊ ಈ ಗಾಡಿ ರೊಟ್ಟಿ ಕೊನೆಗೆ ತುಮಕೂರಿಗೆ 3:15 ಸೇರುತ್ತೆ. 3:15 ಸೇರಿದ ನಂತರ 3 ಗಂಟೆ 10 ನಿಮಿಷ ಕೊನೆಗೆ 6:40ಗೆ ತುಮಕೂರಿಂದ 06591 ತುಮಕೂರು ಶಿವಮೊಗ್ಗ ಪ್ಯಾಸೆಂಜರ್ ಆಗಿ ಹೊರಟಿ ಶಿವಮೊಗ್ಗಗೆ ರಾತ್ರಿ 11:50ಕ್ಕೆ ಹೋಗುತ್ತೆ. ನಾಳೆಯಿಂದ ಈ ಗಾಡಿ ರಿಟರ್ನ್ ಡೈರೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಸೊ 06592 ಶಿವಮೊಗ್ಗ ತುಮಕೂರು ಪ್ಯಾಸೆಂಜರ್ ಬೆಳಗ್ಗೆ 4 ಗಂಟೆಗೆ ಶಿವಮೊಗ್ಗ ಬಿಡೋದು, ತುಮಕೂರು 9:25. ಇದು ಆಲ್ಮೋಸ್ಟ್ ಎಕ್ಸಾಕ್ಟ್ ಶೆಡ್ಯೂಲ್ ಆಫ್ 56228 ಶಿವಮೊಗ್ಗ ಬೆಂಗಳೂರು ಪ್ಯಾಸೆಂಜರ್ದು. ಬಟ್ ತುಮಕೂರಲ್ಲಿ ಬಂದು ಗಾಡಿ ನಿಂತ್ಕೊಳ್ಳುತ್ತೆ. ಸೊ ಮತ್ತೆ 9:25 1:15 ತನಕ ತುಮಕೂರಲ್ಲಿ ಅಲ್ಲೇ ಕೂತ್ಕೊಂಡು 07346 ತುಮಕೂರು ಚಾಮರಾಜನಗರ ಅನ್ರಿಸರ್ವ್ಡ್ ಪ್ಯಾಸೆಂಜರ್ ಆಗಿ ಓಡುತ್ತೆ. ತುಮಕೂರು 1:15 ಬಿಟ್ಟು ಬೆಂಗಳೂರಿಗೆ 3:25, ಮತ್ತು ಬೆಂಗಳೂರಿಂದ 3:35 ಬಿಟ್ಟು ಮೈಸೂರು 6:35, ಕೊನೆಗೆ ಚಾಮರಾಜನಗರಿಗೆ 8:40ಗೆ ಹೋಗಿ ಸೇರುತ್ತೆ. ಸೊ ಇದರಿಂದ ಏನಂತ ಬೇಸಿಕಲಿ ಆಗ್ತಿದೆ ಅಂದರೆ ಕೋವಿಡ್ ಮುಂಚೆ ಈ 2 ಗಾಡಿನೂ ಸಿಟಿಯಲ್ಲಿ ಬಂದು ಪ್ಲಾಟ್ಫಾರ್ಮ್ 10ನಲ್ಲಿ ಕೂಡಿಸ್ತಿದ್ರು. ಇವಾಗ ಅದು ನಡೆಯಲ್ಲ, ಅದು ಬದಲು ಸ್ವಲ್ಪ ತುಮಕೂರಲ್ಲಿ ಜಾಸ್ತಿ ಕೂತ್ಕೋತಿದೆ ಅಷ್ಟೇ. ಆಮೇಲೆ ಕೆಲವು ಜನ ಕೇಳ್ತಿದ್ರಿ, ಟ್ವಿಟರಲ್ಲೂ ನೋಡಿದೆ, ನನಗೆ ಇನ್ಸ್ಟಾಲ್ ಮೆಸೇಜು ಬಂದಿತ್ತು, ಹೆಂಗಿದ್ರು ಮೈಸೂರಿಂದ ತುಮಕೂರು ಎಲೆಕ್ಟ್ರಿಫಿಕೇಷನ್ ಆಗಿದೆಯಲ್ಲ, ಈ ಗಾಡಿಗೆ ಎಲೆಕ್ಟ್ರಿಕ್ ಲೋಕೋ ಸಿಗ್ಬೋದಾ ಅಂತ. ಸಿಗ್ತಾ ಅಂತ ನೀವೇ ನೋಡಿ. ಅಲ್ಲೇ ವ್ಲಾಗ್ ಥರ ಮಾಡಿ ಮಾತಾಡೋಣ ಅಂತಿದ್ದೆ ಎಲೆಕ್ಟ್ರಿಕ್ ಲೋಕೋ ಬಗ್ಗೆ. ಬಟ್ ಮಳೆ ಬರ್ತಿರೋದ್ರಿಂದ ಮನೆಗೆ ಬಂದುಬಿಟ್ಟೆ. ಎಲೆಕ್ಟ್ರಿಕ್ ಲೋಕೋಮೋಟಿವ್ ಚೇಂಜ್ ತುಮಕೂರಲ್ಲಿ ಏನಕ್ಕೆ ಮಾಡಲ್ಲ ಅಂತ ನನಗೆ ಗೊತ್ತಿರೋ ನಾಲೆಜಲ್ಲಿ ಹೇಳ್ತೀನಿ. ಒಂದು, ಲೋಕೋ ಸ್ಟೇಬ್ಲಿಂಗ್ ಜಾಗ ಇಲ್ಲ ಅಲ್ಲಿ. ಲೋಕೋನ ಇವಾಗ ಡಿಕಪಲ್ ಮಾಡಿ ಒಂದು ಕಡೆ ಸೈಡಲ್ಲಿ ಇಕ್ಕಕ್ಕೆ ಜಾಗ ಇಲ್ಲ, ಇರೋದೇ 4 ಪ್ಲ್ಯಾಟ್ಫಾರ್ಮ್, ಒಂದೊಂದು ಚಿಕ್ಕ ಪ್ಲ್ಯಾಟ್ಫಾರ್ಮ್ ಇದೆ. ಸೊ DMU ಬಂದಾಗ ಅದು ಅಲ್ಲಿ ಸ್ಟೇ ಮಾಡಬೇಕಾಗತ್ತೆ. ಮಿಕ್ಕಿದ ಟ್ರ್ಯಾಕ್ಸ್ ಫ್ರೀಯಾಗಿ ಇರಲೇಬೇಕು, ಇಲ್ಲಾಂದರೆ ಹ್ಯಾಂಡ್ಲಿಂಗ್ ಮಾಡೋದು ಕಷ್ಟ ಆಗುತ್ತೆ. ಗೂಡ್ಸ್ ಬರ್ಬೋದು, ಇಲ್ಲ ಓವರ್ಟೇಕ್ಸ್ ಆಗ್ಬೋದು ಪ್ಯಾಸೆಂಜರಿಗೆ. ಅದಿಲ್ಲದೆ ಈ ಗಾಡಿ ಬೇರೆ ತುಮಕೂರಲ್ಲಿ ತುಂಬ ತಿಳಿ ನಿಲ್ಲುತ್ತೆ, ಈ ಕಡೆ 3 ಗಂಟೆ ಆ ಕಡೆ 3 ಗಂಟೆ ಎರಡು ಸೈಡಲ್ಲಿ. ಸೊ ಪ್ಲ್ಯಾಟ್ಫಾರ್ಮ್ ಫ್ರೀಯಾಗಿರಲ್ಲ. ಇನ್ನೊಂದು ಮೇಜರ್ ರೀಸನ್ ಬಂದು ಡೀಸೆಲ್ ಲೋಕೋಸ್ಗೆ ರೀಫಿಲ್ ಮಾಡೋ ಪಾಯಿಂಟ್ ಇಲ್ಲ ಅಲ್ಲಿ. ಅದು ರೆಡಿ ಮಾಡಬೇಕಂದ್ರೆ ಅದೊಂದು ಎಕ್ಸ್ಟ್ರಾ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಸದ್ಯಕ್ಕೆ ನನ್ನ ಪ್ರಕಾರ ರೈಲ್ವೇಸ್ ಮಾಡೋಕ್ಕೋಗಲ್ಲ, ಯಾಕಂದರೆ ಫಾಸ್ಟಾಗಿ ಡಬ್ಲಿಂಗು ನಡೀತಿದೆ ಅಮ್ಮಸಂದ್ರ ನಿಟ್ಟೂರ್ ಹತ್ರ ಅಲ್ಲ, ಅದೆಲ್ಲ ಎಲೆಕ್ಟ್ರಿಫಿಕೇಷನ್ವರೆಗೂ ಹೋಗ್ತಿದೆ. ಸೊ ನೆಕ್ಸ್ಟ್ ನಿಯರೆಸ್ಟ್ ಪಾಯಿಂಟ್ ಇದೆಲ್ಲ ಪಾಸಿಬಲ್ ಆಗಿರೋದು ಅರಸೀಕೆರೆ ಜಂಕ್ಷನ್. ಒನ್ಸ್ ಅರಸೀಕೆರೆ ಜಂಕ್ಷನ್ ತನಕ ಎಲೆಕ್ಟ್ರಿಫಿಕೇಷನ್ ಮುಗೀತು ಅಂದರೆ ಬೆಂಗಳೂರಿಂದ ಅರಸೀಕೆರೆ ಕೆಲವು ಗಾಡಿಗೆ ಎಲೆಕ್ಟ್ರಿಕ್ ಲೋಕೋಸ್ ಖಂಡಿತ ಕೊಡ್ತಾರೆ. ಅಲ್ಲಿ ತನಕ ನಾವೆಲ್ಲ ವೆಯ್ಟ್ ಮಾಡಲೇಬೇಕು. ತುಮಕೂರಲ್ಲಿ ಎಲೆಕ್ಟ್ರಿಕ್ ನೋಡಲೇಬೇಕು ಅಂದ್ಕೊಂಡಿರೋರಿಗೆ ಸದ್ಯಕ್ಕೆ ಮೆಮುಗೆ ಚಾನ್ಸ್ ಇದೆ. ಅದು ಬಿಟ್ಟರೆ ನೀವು ಕ್ಯಾತ್ಸಂದ್ರ ನಿಧಾನ ಬಂದರೆ ಎಲೆಕ್ಟ್ರಿಕ್ ಗೂಡ್ಸ್ ಲೋಕೋಮೋಟಿವ್ಸ್ ಮಾಡೋಕ್ಕಾಗುತ್ತೆ. ನನಗೆ ಗೊತ್ತಿರೋಂಗೆ ಇದೇ ರೀಸನ್ ಏನಕ್ಕೆ ಇನ್ನು ಎಲೆಕ್ಟ್ರಿಕ್ ಲೋಕೋಸ್ ತುಮಕೂರು ಲೈನಲ್ಲಿ ಟ್ರೈನಿಗೆ ಕೊಡ್ತಿಲ್ಲ ಅಂತ ಹೇಳ್ದಂಗೆ. ಅರಸೀಕೆರೆ ರೆಡಿ ಆಗಿದ್ಮೇಲೆ ಖಂಡಿತ ನೀವೆಲ್ಲ ನೋಡ್ತೀರಾ. ಆಮೇಲೆ ತುಂಬ ಜನ ಕನ್ನಡ ವ್ಲಾಗ್ಸ್ ಕೇಳ್ತಿದ್ರಿ. ಸದ್ಯಕ್ಕೆ ವ್ಲಾಗ್ಸ್ ನಾನು ಜಾಸ್ತಿ ಮಾಡ್ತಿಲ್ಲ, ಇದು ವ್ಲಾಗ್ ಮಾಡೋಣ ಅಂದ್ಕೊಂಡೆ, ಬಟ್ ಮಳೆ ಬಂತು, ಸೊ ಜಾಸ್ತಿ ಮಾತಾಡೋಕ್ಕಾಗಿಲ್ಲ. ಇನ್ನು ಮಿಕ್ಕಿದ್ದು ಒಂದು 4-5 ವೀಡಿಯೋಸ್ ಇದೆ, ಆ ವ್ಲಾಗ್ಸ್ ಎಲ್ಲ ತಮಿಳಲ್ಲಿದೆ, ಅದಾಗಿದ ಮೇಲೆ ಮಾಡಬೇಕು. ಮತ್ತು ಇವಾಗ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೀನಿ, ವರ್ಕ್ ಜಾಸ್ತಿ ಆಗಿದೆ, ಟೈಮ್ ಸಿಗ್ತಿಲ್ಲ ವ್ಲಾಗ್ ಮಾಡೋಕ್ಕೆ, ಟೈಮ್ ಸಿಗ್ತಿಲ್ಲ. ಟ್ರೈನ್ ರೆಕಾರ್ಡ್ ಮಾಡೋಕ್ಕೆ ಆದಷ್ಟು ಹೋಗಿ ರೆಕಾರ್ಡ್ ಮಾಡ್ಕೊಂಡು ಬರ್ತಿದ್ದೀನಿ, ಅದು ಬಿಟ್ಟು ವ್ಲಾಗ್ ಮಾಡೋಕ್ಕೆಲ್ಲ ಆಗ್ತಿಲ್ಲ, ಎಡಿಟ್ ಮಾಡೋಕ್ಕೂ ಕಷ್ಟ ಆಗ್ತಿದೆ. ಅದರಿಂದ ನಾನು ಜಾಸ್ತಿ ಶಾರ್ಟ್ಸು ಹಾಕ್ತಿದ್ದೀನಿ ಚಾನಲಲ್ಲಿ. ಸದ್ಯಕ್ಕೆ ಹಂಗೆ ಹೋಗುತ್ತೆ. ಒನ್ಸ್ ಎಲ್ಲ ಸೆಟ್ಲಾಗಿದ್ಮೇಲೆ ಮೇ ಬಿ ಟ್ರೈ ಮಾಡ್ತೀನಿ ಜಾಸ್ತಿ ವ್ಲಾಗ್ಸ್ ಮಾಡೋಕ್ಕೆ. ಸಪೋರ್ಟ್ ಮಾಡೋದಕ್ಕೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ. ಬೇಗ ಮತ್ತೊಂದು ವಿಡಿಯೋ ಸಿಗ್ತೀನಿ.